ಮೇಲೆ ನಿಮ್ಮ ಪ್ರೀತಿ ಹೆಚ್ಚಾಗ್ತಾನೇ ಇದೆ. ನಾವು ನಿಮಗೆ ತುಂಬಾ ಹತ್ರ ಆಗ್ತಾನೇ ಇದೀವಿ. ಸಂಧ್ಯಾ ತಲೆ ಕಾಣಿಸ್ತಿದೆ ಬಾಡಿಯಲ್ಲಿ. ದೇಹದಿಂದ ಹೇಗೆ ಬೇರೆ ಮಾಡೋದು ಅಂತ ಅದನ್ನ ನಾವು ಇವತ್ತು ನಿಮಗೆ ಹೇಳ್ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ಚಿತ್ರೀಕರಿಸುವಾಗ ಕ್ಯಾಮ್ರಾವನ್ನು ಟ್ರೈ ಪ್ಯಾಡ್ ನಲ್ಲಿ ಇರಿಸಿ ಶೂಟ್ ಮಾಡಬೇಕು. ಕ್ಯಾಮ್ರಾ ಅಲುಗಾಡಬಾರದು. ಆ ಶಾಟ್ ಅನ್ನು ಟೈಮ್ ಲೈನ್ ಅಲ್ಲಿ ಹಾಕಿಕೊಂಡು ಅದರ ಡೂಪ್ಲಿಕೇಟ್ ವಿಡಿಯೋವನ್ನು ಮೇಲ್ಭಾಗದ ವಿಡಿಯೋ ಟ್ರ್ಯಾಕ್ ನಲ್ಲಿ ಹಾಕೊಳ್ಬೇಕು. ನಂತರ ಕ್ರಾಪ್ ಎಫೆಕ್ಟ್ ಅನ್ನು ಎರಡು ವಿಡಿಯೋ ಟ್ರ್ಯಾಕ್ ಗೆ ಹಾಕೊಳ್ಬೇಕು. ಎಫೆಕ್ಟ್ ಕಂಟ್ರೋಲ್ ಮೂಲಕ ಒಂದು ವಿಡಿಯೋವನ್ನು ತಲೆಯಿಂದ ಕೆಳಗೆ ಕ್ರಾಪ್ ಮಾಡ್ಕೊಳ್ಬೇಕು, ಮತ್ತೊಂದನ್ನು ಅದಕ್ಕೆ ಸರಿ ಹೋಲುವಂತೆ ಕ್ರಾಪ್ ಮಾಡ್ಕೊಳ್ಬೇಕು. ನಂತರ ದೇಹ ಭಾಗದಲ್ಲಿ ಮೂವ್ಮೆಂಟ್ ಇಲ್ಲದಷ್ಟು ಭಾಗವನ್ನು ಸೆಲೆಕ್ಟ್ ಮಾಡಿಕೊಂಡು ತಲೆಯ ಭಾಗದ ವಿಡಿಯೋ ಕ್ಲಿಪ್ನಷ್ಟು ಉದ್ದ ಬರುವಂತೆ ಸ್ಪೀಡ್ ಮತ್ತು ಡ್ಯುರೇಷನ್ ಸಹಾಯದಿಂದ ಲೆಂತ್ ಮಾಡಿಕೊಳ್ಬೇಕು. ಲೆಂತ್ ಆದ ವಿಡಿಯೋವನ್ನು ಉಳಿಸಿಕೊಂಡು ದೇಹ ಭಾಗದ ಉಳಿದ ಕ್ಲಿಪ್ ಅನ್ನು ತೆಗೆದು ಹಾಕಬೇಕು. ನಂತರ ಪ್ಲೇ ಮಾಡಿದ್ರೆ ದೇಹ ಮಾತ್ರ ಅಲ್ಲೇ ಉಳಿದಿರುತ್ತೆ, ತಲೆ ದೇಹದಿಂದ ಬೇರೆ ಆದಂತೆ ಕಾಣುತ್ತೆ. ಎಷ್ಟು ಸುಲಭ ಅಲ್ವಾ ಫ್ರೆಂಡ್ಸ್? ಅಪ್ಪ ಹೋಗದೇನೋ ಹೋದ್ಲು, ನನ್ನ ತಲೆನೂ ಇಲ್ಲೇ ಬಿಟ್ಟು ಹೋಗಿದ್ದಾಳಲ್ಲ. ಭಾರತದ ಮೊದಲ ಮೂಕಿ ಚಿತ್ರ ರಾಜ ಹರಿಶ್ಚಂದ್ರ. ದಾದಾ ಸಾಹೇಬ್ ಪಾಲ್ಕೆ ಎಂದು ಗುರುತಿಸಲ್ಪಡುವ ದುಂಡಿರಾಜ್ ಗೋವಿಂದ ಪಾಲ್ಕೆ ಭಾರತೀಯ ಚಿತ್ರರಂಗದ ಪಿತಾಮಹ. ದಿ ಲೈಫ್ ಅಂಡ್ ಡೆತ್ ಆಫ್ ಕ್ರೈಸ್ಟ್ ಈ ಚಿತ್ರವೇ ದಾದಾ ಸಾಹೇಬ್ ಪಾಲ್ಕೆ ಅವರಿಗೆ ಪ್ರೇರಣೆ ಆಯಿತು. ಲಂಡನ್ಗೆ ಹೋಗಿ ಕಷ್ಟಪಟ್ಟು ಚಲನಚಿತ್ರ ತಯಾರಿಕೆಯ ಎಲ್ಲಾ ಹಂತಗಳಲ್ಲಿ ಕೆಲಸಗಳನ್ನು ಕಲಿತು ಭಾರತಕ್ಕೆ ಬಂದು ರಾಜ ಹರಿಶ್ಚಂದ್ರ ಚಲನಚಿತ್ರವನ್ನು ತಯಾರಿಸಿದರು. 1913 April 21st ಅಲ್ಲಿ ಈ ಚಿತ್ರ ಮುಂಬೈಯಲ್ಲಿ ಪ್ರೀಮಿಯರ್ ಶೋ ಆಯಿತು. 1913 May 13 ಅಲ್ಲಿ ಈ ಚಿತ್ರ ಎಲ್ಲಾ ಪ್ರೇಕ್ಷಕರಿಗೂ ಪ್ರದರ್ಶನ ಕೊಟ್ಟಿತು. ಮುಂದೆ ಇಡೀ ಭಾರತದಲ್ಲಿ ಚಲನಚಿತ್ರಗಳು ತಯಾರಾಗಲು ರಾಜ ಹರಿಶ್ಚಂದ್ರ ನಾಂದಿ ಹಾಡಿತು. ದಾದಾ ಸಾಹೇಬ್ ಪಾಲ್ಕೆ ಅವರ ಅಪ್ರತಿಮ ಸೇವೆಯನ್ನು ಮನಗಂಡ ಭಾರತ ಸರ್ಕಾರ ಅವರ ಹೆಸರಿನಲ್ಲೇ ಭಾರತೀಯ ಚಿತ್ರರಂಗದಲ್ಲಿ ಅಪ್ರತಿಮ ಸೇವೆ ಸಲ್ಲಿಸುವವರಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ. 1969 ನಟಿ ದೇವಿಕಾ ರಾಣಿ ಅವರಿಗೆ ಮೊದಲ ಬಾರಿಗೆ ಈ ಪ್ರಶಸ್ತಿ ನೀಡಲಾಯಿತು. 1995 ಕನ್ನಡದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿ ಲಭಿಸಿತ್ತು. ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸಿದ್ದ ಇಬ್ಬರಿಗೆ ಮಾತ್ರ ಈ ಪ್ರಶಸ್ತಿ ಬಂದಿದೆ. 1977 ನಿತಿನ್ ಬೋಸ್ ಈ ಪ್ರಶಸ್ತಿ ಪಡೆದಿದ್ದರೆ 2008 ನಮ್ಮ ಕನ್ನಡಿಗರಾದ ವಿ ಕೆ ಮೂರ್ತಿಯವರಿಗೆ ಈ ಪ್ರಶಸ್ತಿ ಬಂದಿದೆ. ಒಂದು ಪ್ರೇರಣೆ ನಮ್ಮ ಸಾಧನೆಗೆ ದಾರಿ ಆಗುತ್ತೆ. ಇವತ್ತು ನಾವು ನಿಮ್ಗೆ ಒಂದು ಟೆಕ್ನಿಕಲ್ ಐಡಿಯಾ ಹೇಳ್ಕೊಟ್ವಿ. ಮುಂದಿನ ವಿಡಿಯೋದಲ್ಲಿ ಯಾವ ಟೆಕ್ನಿಕಲ್ ಐಡಿಯಾ ಹೇಳ್ಕೊಡ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ಬೇಡಿ, ಅದ್ರ ಟ್ರಯಲ್ ತೋರಿಸ್ತೀನಿ ನೋಡಿ. ನೀವು ಏನ್ ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಯಾವತ್ತೂ ಮರಿಬೇಡಿ, ಮತ್ತೆ ಕಮೆಂಟ್ಸ್ ಕೂಡ ಮಾಡಿ. ಬಾಯ್. ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಡೈಲಾಗ್ ಕೇಳಪ್ಪ. ಆಕ್ಷನ್ ಹೇಳಿ. ಏನು ಭಾರತದ ಮೊದಲ ಮೂಕಿ ಚಿತ್ರ? ಭಾರತದ ಹರಿಶ್ಚಂದ್ರ ಮೊದಲ ಮೂಕಿ ಚಿತ್ರ.